ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಹಲೋ, ವನಜಾಕ್ಷಿ ನಿನ್ ನಂಬರ್ ಕೊಟ್ಲು. ಹಾ, ಹೇಳುದ್ಲು ಮೇಡಮ್. ನಿಮ್ ಮಾವಂಗೆ ಮಸಾಜ್ ಮಾಡ್ಬೇಕಂತಲ್ವಾ? ಹೌದು. ನೀವು ಯಾವ ಏರಿಯಾದಲ್ಲಿ ಇರೋದು ಮೇಡಮ್? ಬಿಟಿಎಂ. ಬಿಟಿಎಂ? ತುಂಬಾ ದೂರ ಇದೆ ಮೇಡಮ್. ಅಷ್ಟು ದೂರ ಬಂದು ಹೋಗಕ್ಕೆ ನನಗೆ ಟೈಮ್ ಅಡ್ಜಸ್ಟ್ ಆಗಲ್ಲ ಮೇಡಮ್. ನನ್ನ ತಂಗಿ ಇದ್ದಾಳೆ, ಅವಳು ಕೂಡ ಅಂತ ಪೇಷಂಟ್ಗೆ ಮಸಾಜ್ ಮಾಡ್ತಾಳೆ. ನಾನೇ ಕಲಿಸಿದ್ದು. ಬೇಕಾದ್ರೆ ಅವಳಿಗೆ ಹೇಳ್ತೀನಿ ಮೇಡಮ್. ಹೌದಾ? ಒಂದ್ ನಿಮಿಷ ಮೇಡಮ್, ಕಾನ್ಫರೆನ್ಸ್ ಆಗ್ತೀನಿ. ಹಲೋ ಸತ್ಯಣ್ಣ. ಅಮ್ಮ ತುಳಸಿ, ಕೆಲಸ ಮಾಡ್ತಿದ್ಯಾ? ಹೌದಣ್ಣ, ಹೇಳಿ. ನಂಗೆ ಗೊತ್ತಿರೋ ಮೇಡಮ್ ಲೈನಲ್ಲಿದ್ದಾರಮ್ಮ, ಅವ್ರ ಹತ್ರ ಒಂದ್ಸಲ ಮಾತಾಡು. ಹೌದಾ? ನಮಸ್ಕಾರ ಮೇಡಮ್. ನಮಸ್ತೆ. ಲಕ್ವಾ ಹೊಡೆದು ಮಂಚ ಹಿಡ್ದಿರೋರ್ಗೆ ನೀನು ಮಸಾಜ್ ಮಾಡ್ತೀಯಂತಲ್ಲ? ಹೌದು ಮೇಡಮ್, ಆದ್ರೆ ಈಗ ಆಗಲ್ಲ ಮೇಡಮ್. ಆಗಲ್ವಾ? ಯಾಕಾಗಲ್ಲ? ಅಂದ್ರೆ ಸ್ವಲ್ಪ ಪರ್ಸನಲ್ ಕೆಲ್ಸದಲ್ಲಿ ಬ್ಯುಸಿ ಇದ್ದೀನಿ ಮೇಡಮ್. ಪರ್ಸನಲ್ ಕೆಲ್ಸ ಅಂತ ಮಾಡೋ ಕೆಲ್ಸ ಬಿಟ್ರೆ ಹೇಗೆ? ಅಂದ್ರೆ ನಾನ್ ಫುಲ್ ಟೈಮ್ ಕೆಲ್ಸ ಮಾಡಲ್ಲ, ಆಗಾಗ ಮಾಡ್ತೀನಿ. ಹೌದಾ? ಹಲೋ ಸತ್ಯ. ಹೇಳಿ ಮೇಡಮ್. ನಿನ್ ತಂಗಿ ಆಗಲ್ಲ ಅಂತಿದ್ದಾಳಲ್ಲ, ಏನ್ ಮಾಡ್ತೀಯಾ? ನನ್ನ ಹೆಂಡತಿ ಹೇಳದ್ಮೇಲೆ ಏನಾದ್ರೂ ಮಾಡ್ಬೇಕಲ್ಲ ಮೇಡಮ್. ನಾನೇ ಹೇಗಾದ್ರೂ ಟೈಮ್ ಸೆಟ್ ಮಾಡ್ಕೊಂಡು ಬರ್ತೀನಿ ಮೇಡಮ್. ಓಕೆ ದೆನ್, ನಾಳೆ ಒಂದ್ಸಲ ಫೋನ್ ಮಾಡ್ಕೊಂಡು ಮೀಟ್ ಮಾಡು. ಸರಿ ಮೇಡಮ್, ಇಡ್ತೀನಿ ಮೇಡಮ್. ಅಮ್ಮ ತುಳಸಿ, ಇಡ್ತೀನಮ್ಮ. ಸರಿ ಅಣ್ಣ. ಇವ್ರ ಧ್ವನಿ ಎಲ್ಲೋ ಕೇಳಿರೋ ಹಾಗಿದೆಯಲ್ಲ. ಹೌದಾ? ಗೊತ್ತಿಲ್ವಾ? ಓಕೆ, ಇಡ್ತೀನಿ. ಯಾರೀ ಕಾಲ್ ಮಾಡಿದ್ದು? ಅಣ್ಣನ ಫ್ರೆಂಡು ವೀರೇಶ್ ಅವರು. ಅಶೋಕ್ ಅಣ್ಣ ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್. ಅಣ್ಣನ ಹೊಸ ನಂಬರು ಅವ್ರಿಗೇನಾದರೂ ಗೊತ್ತಾ ಅಂತ ಫೋನ್ ಮಾಡಿದ್ದೆ. ಗೊತ್ತಿಲ್ಲ ಅಂದರು. ಭಾವನ್ ಫ್ರೆಂಡ್ಸ್ ಬೇರೆ ಯಾರಾದ್ರೂ ನಿಮಗ್ ಗೊತ್ತಾ? ಅವ್ರ ಹತ್ರ ಒಂದ್ಸಲ ಫೋನ್ ಮಾಡಿ ಕೇಳಿ. ಗೊತ್ತಿರೋ ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ಯಾರಿಗೂ ಹೊಸ ನಂಬರ್ ಗೊತ್ತಿಲ್ವಂತೆ. ರೀ, ಬ್ಯಾಂಕ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರೆ ಹೊಸ ಅಡ್ರೆಸ್ ಸಿಗತ್ತೇನೋ. ಇನ್ನೂ ಅಡ್ರೆಸ್ ಚೇಂಜ್ ಮಾಡಿಲ್ವಂತೆ, ಹೋಗಿ ತಿಳ್ಕೊಂಬಂದೆ. ಹೋಗ್ಲಿ, ಮನೆ ಕೆಲ್ಸದವ್ರಿಗೆ ಫೋನ್ ಮಾಡಿದ್ರೆ ಹೊಸ ಅಡ್ರೆಸ್ ಸಿಗತ್ತೇನೋ. ಆ ಪ್ರಯತ್ನನೂ ಮಾಡಿದೆ ಶ್ಯಾಮ, ಉಪಯೋಗ ಆಗ್ಲಿಲ್ಲ. ಹೊಸ ಅಡ್ರೆಸ್ ಯಾರಿಗೂ ಸಿಗ್ದಿದ ಹಾಗೆ ಅತ್ತಿಗೆ ತುಂಬಾ ಕೇರ್ ತಗೊಂಡಿದ್ದಾಳೆ. ಆದ್ರೂ ಸರಿ, ನಾವು ತಿಳ್ಕೋಬೇಕು ಹೊಸ ಮನೆ ಅಡ್ರೆಸ್ ಹೇಗಾದ್ರೂ ಮಾಡಿ ನಾವು ತಿಳ್ಕೋಬೇಕು. ಏನಂದ್ರೆ ಒಂದ್ ಕೆಲ್ಸ ಮಾಡಣ್ವಾ? ಏನ್ ಶ್ಯಾಮ? ಐಶ್ವರ್ಯ ಅಕ್ಕ ದಿನ ಫ್ಯಾಕ್ಟ್ರಿಗೆ ಬರ್ತಾಳಲ್ಲ, ಸಂಜೆ ಅಕ್ಕ ಫ್ಯಾಕ್ಟ್ರಿಯಿಂದ ಹೊರಡೋ ಟೈಮ್ಗೆ ಮಾರು ವೇಷದಲ್ಲಿ ಅಲ್ಲೇ ವೇಟ್ ಮಾಡಿ ಅಕ್ಕನ್ನ ಫಾಲೋ ಮಾಡಿದ್ರೆ ಹೊಸ ಮನೆ ಅಡ್ರೆಸ್ ತಿಳ್ಕೋಬಹುದು. ಗುಡ್ ಐಡಿಯಾ ಶ್ಯಾಮ, ನಾಳೆನೆ ಆ ಕೆಲಸ ಮಾಡ್ತೀನಿ, ಆ ಹೊಸ ಮನೆ ಅಡ್ರೆಸ್ ತಿಳ್ಕೋತೀನಿ. ಥ್ಯಾಂಕ್ ಯು ಶ್ಯಾಮ, ಥ್ಯಾಂಕ್ ಯು ವೆರಿ ಮಚ್, ಒಳ್ಳೆ ಐಡಿಯಾ ಕೊಟ್ಟೆ. ನನಗಲ್ಲ ರೀ, ಈ ತರದ ಆಲೋಚನೆ ನನಗ್ ಬರೋ ಹಾಗೆ ಮಾಡಿದ್ದಕ್ಕೆ ಕೃಷ್ಣನ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮಸ್ತೆ ಮೇಡಮ್, ನನ್ನ ಹೆಸರು ಸತ್ಯ. ನೀನೇ ನಾ ವನಜಾಕ್ಷಿ ಗಂಡ? ಹೌದು ಮೇಡಮ್. ಓಕೆ, ವಿಷಯ ಏನು ಅಂದ್ರೆ ನನ್ ಮಾವ ತುಂಬಾ ದಿನದಿಂದ ಮಂಚ ಹಿಡ್ದಿದ್ದಾರೆ, ಕಾಲು ಕೈ ಮೂವ್ ಆಗಲ್ಲ, ಮಾತು ಗೀತು ಏನೂ ಇಲ್ಲ. ಮುಂಚೆ
ಯಾರೋ ಅವರಿಗೆ ಆಯಿಲ್ ಮಸಾಜ್ ಮಾಡಿದಾಗ ಸ್ವಲ್ಪ ಗುಣ ಆಗಿತ್ತು. ಅದಕ್ಕೆ ಮತ್ತೆ ಅದೇ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ನನ್ನ ಅತ್ತೆ ಹಠ ಮಾಡ್ತಿದ್ದಾರೆ. ಯಾರೋ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂದ್ರೆ ಸುಮ್ಮನೆ ದುಡ್ಡಂಡಾಗುತ್ತೆ. ನೀನ್ ಮಸಾಜ್ ಮಾಡ್ತೀಯಾ ಅಂತ ವನಜಾಕ್ಷಿ ಹೇಳಿದ್ಲು, ಮಾಡ್ತೀಯಲ್ವಾ? ಮಾಡ್ತೀನಿ ಮೇಡಮ್, ಆದ್ರೆ ನಾನು ಡಾಕ್ಟರ್ ಹೇಳಿರೋ ಆಯಿಲ್ ಅಲ್ಲೇ ಮಸಾಜ್ ಮಾಡೋದು. ಈಗ ನಾನ್ ಕೊಡೋ ಆಯಿಲ್ ಇಂದ ಮಸಾಜ್ ಮಾಡ್ಬೇಕು. ಯಾವ ಆಯಿಲ್ ಮೇಡಮ್ ಅದು? ಮೆಡಿಕಲ್ ಇಂದ ತರಿಸಿದ್ರಾ? ನಿನ್ಗದೆಲ್ಲ ಬೇಡ, ನಾನೊಂದು ಆಯಿಲ್ ಕೊಡ್ತೀನಿ, ಅದರಿಂದ ನೀನು ಮಸಾಜ್ ಮಾಡ್ಬೇಕು. ಆಗುತ್ತಾ ಆಗಲ್ವಾ? ಆಗದೆ ಇದ್ರೆ ಹೇಳು, ವನಜಾಕ್ಷಿಗೆ ಫೋನ್ ಮಾಡ್ತೀನಿ. ಆಗುತ್ತೆ ಮೇಡಮ್, ಮಾಡ್ತೀನಿ. ಒನ್ ಮೋರ್ ಥಿಂಗ್, ನೀನ್ ಡಾಕ್ಟರ್ ಅಂತ ನನ್ನ ಅತ್ತೆಗೆ ಹೇಳ್ತೀನಿ. ಡಾಕ್ಟರ್ ಅಂತ ಹೇಳ್ತೀರಾ? ಹಾಗೆ ಹೇಳಿದ್ರೇನೆ ಅವರಿಗೆ ತೃಪ್ತಿ ಆಗೋದು. ಆದ್ರೆ ಹಾಗೆ ಹೇಳೋದು ಯಾಕೆ? ನಿನಗೆ ಇಷ್ಟ ಅಲ್ವಾ? ಹೇಳು, ವನಜಾಕ್ಷಿಗೆ ಫೋನ್ ಮಾಡ್ತೀನಿ. ಬೇಡ ಮೇಡಮ್, ಬೇಡ, ಡಾಕ್ಟರ್ ಅಂತಾನೆ ಹೇಳಿ. ಇನ್ನೊಂದ್ ಮುಖ್ಯವಾದ ವಿಷಯ, ನೀನು ನಮ್ಮ ಮನೇಲಿ ನಮ್ಮ ಮಾವಂಗೆ ಆಯಿಲ್ ಮಸಾಜ್ ಮಾಡ್ತಿರೋ ವಿಷಯ ಯಾವ ಪರಿಸ್ಥಿತಿಲೂ ಯಾರಿಗೂ ಗೊತ್ತಾಗ್ಬಾರ್ದು. ಗೊತ್ತಾದ್ರೆ ನೀವು ನನ್ ವನಜಾಕ್ಷಿಗೆ ಹೇಳ್ತೀರಾ? ಅಷ್ಟೇ ತಾನೆ? ಅಷ್ಟೇ ಅಲ್ಲ, ನಿನ್ ಮೇಲೆ ಸೀರಿಯಸ್ ಆಕ್ಷನ್ ಕೂಡ ತಗೋತೀನಿ. ಓಕೆ ಓಕೆ ಮೇಡಮ್. ಸರಿ, ನಾಳೆ ಮಾರ್ನಿಂಗ್ ನನಗೆ ಫೋನ್ ಮಾಡು, ಅಡ್ರೆಸ್ ಹೇಳ್ತೀನಿ, ಮನೆಗೆ ಬಂದು ಟ್ರೀಟ್ಮೆಂಟ್ ಶುರು ಮಾಡು. ಓಕೆ ಮೇಡಮ್, ನಾನು ಬರ್ತೀನಿ. ಏನು ಅತ್ತಿಗೆ ಇನ್ನೂ ಹೊರಗೆ ಬರಲಿಲ್ಲ? ಹಲೋ ಶ್ಯಾಮ. ಹಲೋ ರೀ, ಐಶ್ವರ್ಯ ಅಕ್ಕನ್ನ ಫಾಲೋ ಮಾಡ್ತಿದ್ದೀರಾ? ಫ್ಯಾಕ್ಟ್ರಿ ಮುಂದೆ ವೇಟ್ ಮಾಡ್ತಾ ಇದ್ದೀನಿ ಶ್ಯಾಮ, ಅತ್ತಿಗೆ ಇನ್ನೂ ಹೊರಗೆ ಬಂದಿಲ್ಲ. ಅವಳು ಬರ್ತಿದ್ದ ಹಾಗೇನೆ ಫಾಲೋ ಮಾಡ್ತೀನಿ. ಅವಳು ನಿಮ್ಮನ್ನ ಗುರುತು ಹಿಡಿದಿರೋ ಹಾಗೆ ನೋಡ್ಕೊಳ್ಳಿ. ಸರಿ ಶ್ಯಾಮ. ಯಾವುದಕ್ಕೂ ಒಳ್ಳೇದು, ಗೇಟಿಂದ ಸ್ವಲ್ಪ ದೂರನೇ ಇರಿ. ಗೇಟಿಂದ ನಾನು ದೂರನೇ ಇದ್ದೀನಿ ಶ್ಯಾಮ. ಇನ್ನೊಂದ್ ಮುಖ್ಯವಾದ ವಿಷಯ ಹೇಳ್ಬೇಕ್ರಿ. ಏನ್ ಶ್ಯಾಮ? ಅಕ್ಕನ್ನ, ಐಶ್ವರ್ಯ ಅಕ್ಕನ್ ನೀವು ಫಾಲೋ ಮಾಡುವಾಗ ತುಂಬಾ ಹತ್ತಿರದಿಂದ ಫಾಲೋ ಮಾಡಬೇಡಿ. ಯಾಕೆ ಅಂದ್ರೆ ಅವ್ರನ್ನ ನೋಡಿದ್ಯಾ? ನೋಡಿ ಮಾತಾಡ್ದೆ. ಎಷ್ಟಕ್ ಮಾತಾಡ್ದೆ? ನೀನ್ ಹೇಳಿದ ರೇಟಿಗೆ ಮಾತಾಡ್ದೆ. ಸರಿನಾ? ಸರಿ, ಮಾತಾಡಿದ್ಯಲ್ಲ, ಹಾಗಾದ್ರೆ ಪರವಾಗಿಲ್ಲ. ಏನ್ ಪರವಾಗಿಲ್ಲ, ದಿನ ಅಲ್ಲಿವರೆಗೂ ಹೋಗ್ ಬರ್ಬೇಕಂದ್ರೆ ನನಗೆ ಎಷ್ಟ್ ಕಷ್ಟ. ಈ ವಯಸ್ಸಲ್ಲಿ ಕಷ್ಟ ಪಡದೆ ಇದ್ರೆ ಇನ್ಯಾವಾಗ ಕಷ್ಟ ಪಡೋದು? ಮುದ್ಕ ಆದ್ಮೇಲೆ ಕಷ್ಟ ಪಡೋದಾ? ಅರ್ಥ ಆಯ್ತಲ್ಲ, ಫೋನ್ ಇಡು. ಸರಿ ಬಿಡಿ ಶ್ಯಾಮ, ನನ್ನ ಹುಷಾರಲ್ಲಿ ನಾನು ಇರ್ತೀನಿ. ಆಯ್ತ್ರಿ, ಹುಷಾರು. ಸರಿ. ಹೇಳಿದ್ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು ಮೇಡಮ್. ಏನು ಪ್ರಾಬ್ಲಮ್ ಆಗಬಾರ್ದು, ಓಕೆನಾ? ಓಕೆ ಮೇಡಮ್. ಆ ಬೈಕ್ ಮೇಲಿರೋ ವ್ಯಕ್ತಿ ನೋಡಕ್ಕೆ ಅಖಿಲ್ ತರ ಕಾಣ್ತಾನೆ.
ಏನಿದು, ನನ್ನೇ ಫಾಲೋ ಮಾಡ್ತಿದ್ದಾನೆ. ನೋ ಡೌಟ್ ಇವನು ನನ್ನೇ ಫಾಲೋ ಮಾಡ್ತಿದ್ದಾನೆ. ಎಸ್, ಖಂಡಿತ ಇವನು ಅಖಿಲ್ಲೆ. ಡ್ರೈವರ್, ಯು ಟರ್ನ್ ತಗೋ. ಅನುಮಾನನೇ ಇಲ್ಲ, ಅಖಿಲ್ ಅಡ್ರೆಸ್ ತಿಳ್ಕೊಳ್ಳೋದಕ್ಕೆ ನನ್ನ ಫಾಲೋ ಮಾಡ್ತಿದ್ದಾನೆ. ವನಜಾ, ವನಜಾ. ಏನು? ಸ್ವಲ್ಪ ನೀರ್ ತಗೊಂಬ. ಊರೆಲ್ಲ ಸುತ್ತಿ ಸುತ್ತಿ ಮನೆ ತನಕ ಬಂದವನು, ಒಳಗ್ ಹೋಗಿ ನೀರ್ ತಗೊಂಡ್ ಕುಡಿಯಕ್ಕಾಗಲ್ವಾ? ದಿನ ದಿನಕ್ಕೆ ನಿನ್ಗೆ ವೈಭೋಗ ಜಾಸ್ತಿ ಆಗ್ತಾ ಇದೆ. ವೈಭೋಗನ? ನಂಗ ಮತ್ ನಂಗ ದಿನ ಅಷ್ಟು ಗಂಟೆ ಕಷ್ಟಪಡೋ ನನ್ಗೆ ವೈಭೋಗ ಅಂತ ನೀನೆ ಹೇಳ್ಬೇಕು. ನಾನಲ್ದೆ ಇದ್ರೆ ಇನ್ ಯಾರು ಹೇಳ್ತಾರ ನಿನ್ಗೆ? ಅದ್ ಸರಿ, ಆ ಮಸಾಜ್ಗೆ ಯಾವಾಗಿಂದ ಹೋಗ್ಬೇಕು? ನಾಳೆಯಿಂದನೇ ಹೋಗ್ಬೇಕು. ಹಾ, ನಾಳೆ ಹೋಗ್ತಿದ್ದ ಹಾಗೆ ಅಡ್ವಾನ್ಸ್ ಕೇಳಿ ತಗೋ. ಸರಿ, ಕೇಳ್ತೀನಿ. ಆದ್ರೆ ಅವ್ರು ಕೊಡ್ಬೇಕಲ್ಲ. ಕೊಡ್ದೆ ಏನು, ಗಟ್ಟಿಯಾಗಿ ಕೇಳಿದ್ರೆ ಅವರೇ ಕೊಡ್ತಾರೆ, ಅಗತ್ಯ ಅವ್ರಿಗಿರೋದು. ಸರಿ, ತಗೋತೀನಿ. ಒಂದಿನ ಕೂಡ ಮಿಸ್ ಮಾಡದೆ ಅವ್ರ ಮಸಾಜ್ಗೆ ಹೋಗ್ಬೇಕು ನೀನು, ನೆನ್ಪಿರ್ಲಿ. ಹೋಗ್ದಿರಕ್ಕಾಗುತ್ತಾ? ಹೋಗದೆ ಇದ್ರೆ ಸಾಯ್ತೀನಿ, ಅದು ನಿನ್ ಕೈಯಲ್ಲಿ. ಸಾಕು ತಮಾಷೆ, ಯಾರಾದ್ರೂ ಕೇಳಿದ್ರೆ ನಿಜ ಅನ್ಕೋತಾರೆ. ಅಣ್ಣ ತಗೊಳ್ಳಿ, ನೀರ್ ಕುಡೀರಿ. ನೀನ್ಯಾಕೆ ತಂದ್ಯಮ್ಮ? ಪರವಾಗಿಲ್ಲ ಅಣ್ಣ, ಅಣ್ಣ ಅನ್ನೋ ಅಭಿಮಾನಕ್ಕೆ ನೀನ್ ಟೀ ತಂದ್ಕೊಟ್ಟೆ. ನಿನ್ನ ಅದಕ್ಕೆ ಕನಿಷ್ಠ ನನಗೆ ಕುಡಿಯಕ್ ನೀರು ಕೂಡ ಕೊಡ್ಲಿಲ್ಲಮ್ಮ. ದಿನ ಒಂದು ಹೊಸ ಕೆಲಸ ಬೇರೆ ಹೇಳ್ತಾಳೆ. ನಾಳೆಯಿಂದ ಹೊಸ್ತಾಗೊಬ್ರಿಗೆ ಆಯುರ್ವೇದ ಚಿಕಿತ್ಸೆಯನ್ನು ಮಾಡಕ್ಕೆ ಹೋಗ್ಬೇಕು. ತುಂಬಾ ದೂರ ಹೋಗಿ ಮಸಾಜ್ ಮಾಡಿ ಬರಬೇಕು. ದೂರ ಆದ್ರೂ ಹೋಗಿ ಬರೋದು ಅಷ್ಟು ಸಮಸ್ಯೆ ಅಲ್ಲಮ್ಮ. ಯಾಕೋ ಆ ಮಸಾಜ್ ಮಾಡಕ್ಕೆ ಹೋಗ್ಬೇಕು ಅನ್ನಿಸ್ತಿಲ್ಲ. ಅದೇನಣ್ಣ ಹಾಗಂತಿದ್ದೀರಾ? ಆ ತರದ ಪೇಷಂಟ್ಸ್ಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋದು ನಿಮಗೆ ತುಂಬಾ ಇಷ್ಟ ಅಲ್ವಾ? ನಮ್ಮಿಂದ ಅವ್ರ ಆರೋಗ್ಯ ಸರಿ ಹೋಗೋದು ನಿಮಗೆ ಖುಷಿ ಆಗತ್ತೆ ಅಂತ ಹೇಳ್ತಿರ್ತೀರಲ್ಲ. ಈ ಕೇಸಲ್ಲಿ ಹಾಗೆ ಸಂತೋಷ ಪಡೋ ಅವಕಾಶ ಇರಲ್ಲ ಅನ್ಸುತ್ತೆ. ನಾವು ತರೋ ಆಯಿಲ್ಸ್ ಹಚ್ಚಬಾರ್ದು ಅಂತಿದ್ದಾರೆ. ಅವರೇನೋ ಆಯಿಲ್ಸ್ ಕೊಡ್ತಾರಂತೆ, ಅದರಿಂದನೇ ನಾವು ಮಸಾಜ್ ಮಾಡ್ಬೇಕಂತೆ. ಕೊನೆಗೆ ಆ ಆಯಿಲ್ಸ್ ಕೆಲಸ ಮಾಡದಿದ್ರೆ ನಾನು ಸರಿಯಾಗಿ ಮಾಡಿಲ್ಲ ಅನ್ನೋ ಮಾತು ಬರುತ್ತೆ. ಆ ಮಾತು ಬಂದರೂ ಕೂಡ ಪರವಾಗಿಲ್ಲಮ್ಮ, ಆದರೆ ಪೇಷಂಟ್ಗೆ ಗುಣ ಆಗದೇ ಇದ್ರೆ ಹೇಗೆ ಹೇಳು? ಅದೇ ನನ್ನ ನೋವು. ನಾನು ಎಷ್ಟೇ ಬೇಜಾರು ಮಾಡ್ಕೊಂಡ್ರು ಸರಿ, ಹೋಗಿ ಆ ಮಸಾಜ್ ಮಾಡಬೇಕು ಅಂತ ಹಠ ಮಾಡ್ತಾಳೆ ನಿನ್ನತ್ತಿಗೆ. ಬರ್ತೀನಮ್ಮ. ಮತ್ತೆ ಎಲ್ಲಗಣ್ಣ? ಇನ್ನೊಂದು ಮಸಾಜಿಗೆ ಟೈಮ್ ಆಯ್ತಮ್ಮ, ನಿನ್ನತ್ತಿಗೆ ಗ್ಯಾಪೇ ಕೊಡಲ್ವಲ್ಲ. ಬರ್ತೀನಮ್ಮ. ಪಾಪ ಅಣ್ಣನ್ನ ದುಡ್ಡು ಮಾಡೋ ಮೆಷಿನ್ ಹಾಗೆ ನೋಡ್ತಾರೆ ಅದಕ್ಕೆ. ಏನಂದ್ರೆ ಗೊತ್ತಾಯ್ತಾ, ಹೊಸ ಮನೆ ಅಡ್ರೆಸ್ ಸಿಕ್ತಾ? ಇಲ್ಲ ಶ್ಯಾಮ, ಸಿಗ್ಲಿಲ್ಲ. ಸಿಗ್ಲಿಲ್ವಾ? ಅಂದ್ರೆ ಐಶ್ವರ್ಯ ಅಕ್ಕನ್ನ ಫಾಲೋ ಮಾಡಕ್ಕೆ ಆಗ್ಲಿಲ್ವಾ ನಿಮ್ಗೆ? ಫಾಲೋ ಮಾಡ್ಕೊಂಡು ಹೋದೆ, ಆದ್ರೆ ಅತ್ತಿಗೆಗೆ ತನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಡೌಟ್ ಬಂದ ಹಾಗಿತ್ತು. ಸಡನ್ ಆಗಿ ಕಾರ್ ನಿಲ್ಸ್ಬಿಟ್ರು, ನಾನು ಕೂಡ ನಿಂತ್ಕೊಂಡ್ಬಿಟ್ಟೆ. ಅವ್ರು ಮತ್ತೆ ಮುಂದೆ ಮೂವ್ ಆದ್ಮೇಲೆ ನಾನು ಮೂವ್ ಮಾಡಿದೆ.
ಅವಳಿಗೆ ಇನ್ನೂ ಅನುಮಾನ ಬಂದಿರಬೇಕು ಅನ್ಸುತ್ತೆ. ತಕ್ಷಣ ಕಾರ್ ರಿವರ್ಸ್ ತಗೊಂಡು ವಾಪಸ್ ಬಂದ್ಲು. ಹೇಗೋ ಅವಳ ಕಣ್ಣಿಗೆ ಬೀಳ್ದಂಗೆ ನಾನು ತಪ್ಪಿಸ್ಕೊಂಡು ಬಂದೆ. ಅಯ್ಯೋ, ಅಕ್ಕನ ಫಾಲೋ ಮಾಡ್ಕೊಂಡು ಹೋದ್ರೆ ಅಡ್ರೆಸ್ ಸಿಗತ್ತೆ ಅಂತ ತುಂಬಾ ಆಸೆ ಪಟ್ಟಿದ್ದೆ. ಈಗ ಆ ಅವಕಾಶನೂ ಹೋಯ್ತು. ನಾಳೆಯಿಂದ ಅಕ್ಕ ಫ್ಯಾಕ್ಟರಿಯಿಂದ ಹೋಗುವಾಗ ತುಂಬಾ ಹುಷಾರಾಗಿರ್ತಾಳೆ. ಹೌದು ಶ್ಯಾಮ, ಇನ್ನು ಅದ್ಗೇನು ಫಾಲೋ ಮಾಡ್ಕೊಂಡು ಹೋಗಿ ಆ ಅಡ್ರೆಸ್ ಸಿಗೋದಿಲ್ಲ. ಇನ್ ಯಾರಿಂದ ಆ ಹೊಸ ಮನೆ ಅಡ್ರೆಸ್ ನಮಗೆ ಸಿಗ್ಬೋದು? ಅದೇ ಯೋಚಿಸ್ತಾ ಇದ್ದೀನಿ. ಏನು ಅಂದ್ರೆ ತಿಳ್ಕೋಬಹುದು, ಹೊಸ ಮನೆ ಅಡ್ರೆಸ್ನ ನಾವು ತಿಳ್ಕೋಬಹುದು. ಹೇಗೆ? ಮನೆ ಚೇಂಜ್ ಮಾಡುವಾಗ ಖಂಡಿತವಾಗ್ಲೂ ಯಾವ್ದೋ ಒಂದ್ ಲಗೇಜ್ ಟ್ರಾನ್ಸ್ಪೋರ್ಟ್ ಕಂಪನಿ ಅವರೇ ಲಗೇಜ್ ತಗೊಂಡ್ ಹೋಗಿರ್ತಾರಲ್ವಾ? ಹೌದು. ಅಲ್ಲಿ ಸುತ್ತಮುತ್ತ ಇರೋ ಲಗೇಜ್ ಟ್ರಾನ್ಸ್ಪೋರ್ಟ್ ಕಂಪನಿಗೆ ಹೋದ್ರೆ ಹೊಸ ಮನೆ ಅಡ್ರೆಸ್ ಸಿಗೋ ಅವಕಾಶ ಇದೆ ನಮ್ಗೆ. ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾ. ಖಂಡಿತ ಅಲ್ಲಿ ಅಕ್ಕಪಕ್ಕ ಇರೋ ಲಗೇಜ್ ಟ್ರಾನ್ಸ್ಪೋರ್ಟ್ ಕಂಪನಿಯವ್ರ ಹತ್ರ ಹೋದ್ರೆ ಯಾರೋ ಒಬ್ರ ಮೂಲಕ ಖಂಡಿತ ಹೊಸ ಮನೆ ಅಡ್ರೆಸ್ ನಮಗೆ ಗೊತ್ತಾಗತ್ತೆ. ಏನಂದ್ರೆ ನಿಮ್ಗೆ ಊಟ ಬಡಿಸ್ಲಾ? ಇನ್ನೂ ವರ್ಕ್ ಮುಗ್ದಿಲ್ಲ ಶ್ಯಾಮ, ಇನ್ನು ಒನ್ ಅವರ್ ಆಗುತ್ತೋ ಏನೋ. ನೀನ್ ಹೋಗಿ ತಿನ್ಬಾರ್ದ? ನೀವ್ ಊಟ ಮಾಡ್ದೆ ನಾನು ಯಾವತ್ತಾದ್ರೂ ತಿಂದಿದ್ದೀನಾರಿ. ಪರವಾಗಿಲ್ಲ, ನಿಮ್ ವರ್ಕ್ ಮುಗಿದ್ಮೇಲೆ ತಿನ್ನೋಣ. ಆ ವರ್ಕ್ ಏನು ಅಂತ ನನಗೂ ಕಲಿಸ್ಬೋದಲ್ಲ. ನಿನಿಗ ಯಾಕೆ? ಏನ್ ಯಾಕೆ, ನನಗೂ ಕಲ್ಸ್ಕೊಟ್ರೆ ನಿಮ್ಗೂ ಸ್ವಲ್ಪ ಕೆಲ್ಸ ಕಡಿಮೆ ಆಗತ್ತಲ್ಲ. ನನಗೆ ಕೆಲ್ಸ ಕಮ್ಮಿ ಆಗಲ್ಲ, ನಿನಗ್ ಕೆಲ್ಸ ಜಾಸ್ತಿ ಆಗತ್ತೆ. ಏನ್ ಆಗಲ್ಲ, ಪ್ಲೀಸ್ ರೀ, ನನಗೂ ಕಲ್ಸ್ಕೊಡಿ ಪ್ಲೀಸ್. ಓಕೆ, ಕಲ್ಸ್ಕೊಡ್ತೀನಿ, ಇಲ್ಲಿ ಕೂತ್ಕೋ. ಇದೇನು ಚಂದು ಫೋನ್ ಮಾಡ್ತಾ ಇದ್ದಾನೆ? ಹಲೋ ಸರ್, ಒಂದು ಚಿಕ್ಕ ಪ್ರಾಬ್ಲಮ್ ಆಗಿದೆ ಸರ್. ಪ್ರಾಬ್ಲಮ್ಮಾ? ಏನು? ಬಸವನಗುಡಿ ಹತ್ರ ನಮ್ಮ ಕಾರು ಪ್ರಾಬ್ಲಮ್ ಆಗಿದೆ ಸರ್. ಕಾರಲ್ಲಿ ಪ್ಯಾಸೆಂಜರ್ ಬೇರೆ ಇದ್ದಾರೆ. ಬಸವನಗುಡಿನಲ್ಲ, ಎಲ್ಲಿ? ಸಾಯಿಬಾಬಾ ಟೆಂಪಲ್ ಹತ್ರ ಸರ್. ಒನ್ ಮಿನಿಟ್. ಅಲ್ಲಿ ಹತ್ರದಲ್ಲೇ ನಮ್ಮ ವೆಹಿಕಲ್ ಇದೆ, 2 ಮಿನಿಟ್ಸ್ ಅಲ್ಲಿ ವೆಹಿಕಲ್ ಅಲ್ಲಿ ಕಳಿಸ್ತೀನಿ. ಓಕೆ ಸರ್. ಒಂದ್ಸಲ ಪ್ಯಾಸೆಂಜರಿಗೆ ಫೋನ್ ಕೊಡು. ಸರಿ ಸರ್. ಸರ್, ನಮ್ ಸಾರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ. ಹಲೋ, ಸಾರಿ ಫಾರ್ ದ ಟ್ರಬಲ್ ಸರ್. ಇಟ್ಸ್ ಓಕೆ. ಒನ್ 2 ಮಿನಿಟ್ಸ್ ಅಲ್ಲಿ ನಮ್ಮ ವೆಹಿಕಲ್ ಒಂದು ನೀವು ಇದ್ದಲ್ಲಿ ಬರುತ್ತೆ ಸರ್. ನೀವು ಅದರಲ್ಲಿ ಆರಾಮಾಗಿ ಹೋಗ್ಬೋದು. 2 ಮಿನಿಟ್ಸ್? ಹೌದು ಸರ್, ಎಕ್ಸಾಕ್ಟ್ ಆಗಿ 2 ಮಿನಿಟ್ಸ್ ಅಲ್ಲಿ ಬರುತ್ತೆ. ಆಲ್ರೆಡಿ ಡ್ರೈವರ್ಗೆ ಮೆಸೇಜ್ ಕೂಡ ಮಾಡಾಗಿದೆ, ಕರೆಕ್ಟ್ ಆಗಿ 2 ಮಿನಿಟ್ಸ್ ಅಲ್ಲಿ ನಿಮ್ಮ ಹತ್ರ ಬರ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ನಿಮ್ಮ ಕಂಪನಿ ಸರ್ವಿಸ್ ಬಗ್ಗೆ ಕೇಳಿದ್ದೀನಿ, ಈಗ ಅದು ಸ್ವತಃ ಅನುಭವ ಆಗಿದೆ. ಪ್ಯಾಸೆಂಜರ್ಗೆ ಏನು ತೊಂದರೆ ಆಗದಿರೋ ಥರ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತೀರಾ. ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಆದಷ್ಟು ಬೇಗ ನಿಮ್ಮ ಕಂಪ್ನಿ ನಂಬರ್ 1 ಪ್ಲೇಸಿಗೆ ಬರಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಡ್ರೈವರ್ಗೆ ಒಂದ್ಸಲ ಫೋನ್ ಕೊಡ್ತೀರಾ? ಶೂರ್, ತಗೋ ಮಾತಾಡು. ಹಲೋ ಸರ್. 2 ಮಿನಿಟ್ಸ್ ಅಲ್ಲಿ ನಮ್ಮ ವೆಹಿಕಲ್ ಅಲ್ಲಿಗೆ ಬರುತ್ತೆ. ಆ ಪ್ಯಾಸೆಂಜರ್ನ ಆ ವೆಹಿಕಲ್ ಅಲ್ಲಿ ಹತ್ತಿ ಕಳಿಸಿದ್ಮೇಲೆ ನೀನು ಇಮ್ಮಿಡಿಯೇಟ್ಲಿ ನಮ್ಮ ಮೆಕ್ಯಾನಿಕ್ಗೆ ಫೋನ್ ಮಾಡಿ ಆ ಕಾರ್ನ ರಿಪೇರ್ ಮಾಡಿಸು. ಓಕೆ ಸರ್. ರಿಪೇರ್ ಆಗೋದು ಲೇಟ್ ಆಯಿತು ಅಂದರೆ ತಕ್ಷಣ ವಿಷಯನ ಕಾರ್ ಓನರಿಗೆ ಫೋನ್ ಮಾಡಿ ತಿಳಿಸು. ಆಯಿತು ಸರ್. ಸಿಚುಯೇಷನ್ ಅವಾಗವಾಗ ನನಗೆ ಕೂಡ ಇನ್ಫಾರ್ಮ್ ಮಾಡ್ತಾ ಇರು. ಸರಿ ಸರ್.
ರಿಪೇರಿ ಆಗೋದು ತುಂಬಾ ಲೇಟ್ ಆಗ್ತಿದ್ರೆ ಆ ಕಾರ್ ಓನರ್ ಡ್ಯೂಟಿ ಮುಗಿಯೋ ಟೈಮ್ಗೆ ಅವ್ರಿರೋ ಕಡೆ ನಮ್ಮ ವೆಹಿಕಲ್ ಒಂದನ್ನ ಕಳಿಸ್ತೀನಿ, ಅದರಲ್ಲಿ ಅವರು ಮನೆಗೆ ಹೋಗ್ಬೋದು. ಓಕೆ ಓಕೆ ಸರ್. ಓಕೆ ಬಾಯ್. ಬಾಯ್ ಸರ್. ನಿಮ್ಮ ಓನರು ತುಂಬ ಒಳ್ಳೆ ವ್ಯಕ್ತಿ ಅನ್ಸುತ್ತೆ, ಏನು ತೊಂದರೆ ಆಗದಿರೋ ತರ ನೋಡ್ಕೋತಾರೆ. ಹೌದು ಸರ್. ಲಕ್ಕಿಲಿ ಆ ಏರಿಯಾದಲ್ಲಿ ನಮ್ಮ ವೆಹಿಕಲ್ ಇದ್ದಿದ್ರಿಂದ ಪ್ಯಾಸೆಂಜರ್ಗೆ ಯಾವ ತೊಂದರೆನೂ ಆಗ್ಲಿಲ್ಲ. ಎಲ್ಲ ಆ ಕೃಷ್ಣನ್ ದಯೇ. ನಮಸ್ತೆ ಮೇಡಮ್. ಬಂದ್ಯಾ? ಬಾ. ಆಯಿಲ್ಸ್ ಏನು ತಂದಿಲ್ಲ ಅಲ್ವಾ? ತಂದಿದ್ದೀನಿ ಮೇಡಮ್. ತರಬೇಡ ಅಂತ ಹೇಳಿದ್ನಲ್ಲ.